ಯಾಕ್ ಡ್ಯಾಡಿ ನಿಂತ್ಕೊಬಿಟ್ರಿ? ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಹಾ, ಏನ್ ವಿಷಯ ಡ್ಯಾಡಿ? ನಿನ್ನ ವಿಷಯನೇ. ನನ್ನ ವಿಷಯನಾ? ನಿನ್ನ ಜೀವನಕ್ಕೆ ಸಂಬಂಧಪಟ್ಟ ವಿಷಯ. ಡೈರೆಕ್ಟ್ ಆ ಮಾತಾಡಬೇಕಂದ್ರೆ ನಿನ್ನ ಮದುವೆ ವಿಷಯ. ನಿನಗೆ ಸಂಬಂಧ ಬರ್ತಾ ಇದ್ರೆ ನನ್ನ ಮಗಳು ಇನ್ನು ಚಿಕ್ಕವಳು ಅಂತ ಎಲ್ಲರೂ ಹೇಳ್ಕಳಸ. ತಂದೆ ತಾಯಿಗಳಿಗೆ ಮಕ್ಕಳು ಯಾವಾಗಲೂ ಚಿಕ್ಕವರಾಗಿ ಕಾಣ್ತಾರೆ ಅಂತ ಆಮೇಲೆ ನನಗೆ ತಡವಾಗಿ ಅರ್ಥ ಆಯ್ತಮ್ಮ. ನಿನಗೆ ಮದುವೆ ಮಾಡೋಣ ಅಂತ ಇದೀನಮ್ಮ. ಆದ್ರೆ ಈಗ ನನ್ನ ಮದುವೆ ಏನಮ್ಮ? ಮದುವೆ ಅಂದ್ರೆ ಅಷ್ಟೊಂದು ಎದುರುತ್ತಿದ್ಯಾ? ಮದುವೆ ಅಂದ್ರೆ ಇಷ್ಟ ಇಲ್ವಾ? ಅಥವಾ ನಿನ್ನಿಷ್ಟ ಪ್ರಕಾರ ಮದುವೆ ಆಗ್ತಿಲ್ಲ ಅನ್ನೋ ಭಯನಾ? ನಿಮ್ಮ ಅಪ್ಪ ನಿನಗೆ ಎಲ್ಲ ವಿಷಯದಲ್ಲೂ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ನಿನ್ನ ಮದುವೆ ವಿಷಯದಲ್ಲಿ ಕೊಡಲ್ಲ ಅನ್ಕೊಂಡಿದ್ಯಾ? ಹೇಳಮ್ಮ, ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ? ಹೇಳಮ್ಮ. ಡ್ಯಾಡಿ, ನಾನು ಅಶೋಕ್ನ ಮದುವೆ ಆಗೋಣ ಅಂತ ಆಸೆ ಪಡ್ತಾ ಇದ್ದೀನಿ. ಗೊತ್ತು, ಗಮನಿಸಿದ್ದೀನಿ. ಅದಕ್ಕೆ ನಿನ್ನ ಜೊತೆ ಮಾತಾಡೋಣ ಅನ್ಕೊಂಡೆ. ಅಶೋಕ್ ನಿನ್ನ ಇಷ್ಟಪಡಕ್ಕೆ ಕಾರಣ ಏನು? ಅವನು ಒಳ್ಳೆತನ. ಒಳ್ಳೆತನ ಆಗಿದ್ರೆ ಪರವಾಗಿಲ್ಲಮ್ಮ, ಆದ್ರೆ ಅವನು ಅತಿ ಒಳ್ಳೆತನ. ಅನವಶ್ಯಕವಾಗಿ ಬೇಡದ ವಿಚಾರನೂ ತಲೆ ಮೇಲೆ ಇಟ್ಕೋತಾನೆ. ಅವನು ಎಲ್ಲರನ್ನೂ ಪ್ರೀತಿಸ್ತಾನೆ, ಅದನ್ನೇ ಅತಿ ಒಳ್ಳೆತನ ಅನ್ಕೊಂಡ್ರೆ ಹೇಗೆ? ಎಲ್ಲರನ್ನೂ ಪ್ರೀತಿಸೋರೋ ತನ್ನವಳಿಗೆ ಮಾತ್ರ ನ್ಯಾಯ ಕೊಡಲ್ಲಮ್ಮ. ಅವನನ್ನು ನಂಬಿಕೊಂಡು ನನ್ನ ಮಗಳಿಗೆ ತೊಂದರೆ ಆದರೆ ನಮ್ಮ ದುಃಖ ಆಗಲ್ವಾ? ಇಲ್ಲ ಡ್ಯಾಡಿ, ಅಶೋಕ್ ಬಗ್ಗೆ ತುಂಬ ಅಬ್ಸರ್ವ್ ಮಾಡಿದಾಗ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನಿನ್ನ ವಯಸ್ಸು ಪ್ರೀತಿಸೋ ವಯಸ್ಸಮ್ಮ, ಸೊ ಆ ಪಾಯಿಂಟ್ ಆಫ್ ವ್ಯೂನೆಲ್ಲ ನೋಡ್ತೀಯ. ಆದರೆ ನನ್ನ ವಯಸ್ಸು ಅನುಭವದಿಂದ ವಿಶ್ಲೇಷಣೆ ಮಾಡುತ್ತೆ. ನಂಬಿಕೆಗೆ ಅನುಭವಕ್ಕೆ ತುಂಬ ವ್ಯತ್ಯಾಸ ಇದೆಯಮ್ಮ. ನೋ ಡ್ಯಾಡಿ, ಅಶೋಕ್ನ ಹಾಗೆ ಅನ್ಕೋಬೇಡಿ. ಅವನು ಹತ್ತು ಮಂದಿ ಒಳ್ಳೇದಕ್ಕೋಸ್ಕರ ಯೋಚನೆ ಮಾಡ್ತಾನೆ, ಅಷ್ಟು ಮಾತ್ರಕ್ಕೆ ನನ್ನನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅಂದ್ರೆ ಹೇಗೆ? ಹಾಗೆ ಮಾಡಿದ್ರೆ ನಷ್ಟ ಆಗೋದು ನನ್ನ ಮಗಳಿಗೆ ಅಲ್ವೇನಮ್ಮ? ನನ್ನ ಮಗಳ ಬಗ್ಗೆ ನಾನು ಆಲೋಚನೆ ಮಾಡಬಾರ್ದಾ? ಪ್ಲೀಸ್ ಡ್ಯಾಡಿ, ಅಶೋಕ್ನ ಅನುಮಾನಿಸಿ ನನ್ನಿಂದ ದೂರ ಮಾಡಕ್ ನೋಡಬೇಡಿ. ಅವನಿಲ್ದೆ ನಾನು ಬದುಕಿರಲ್ಲ ಡ್ಯಾಡಿ. ಅವನು ಕೆಟ್ಟವನು ಅಂತ ನಾನೇನು ಅನ್ಕೊಂಡಿಲ್ಲಮ್ಮ. ಅವನು ಒಳ್ಳೆತನ ನಿನಗೆ ಕಿರಿಕಿರಿ ಆಗುತ್ತೇನೋ ಅಂತ ಭಯಪಡ್ತಿದ್ದೀನಿ ಅಷ್ಟೇ. ಡ್ಯಾಡಿ, ನಾನು ಅಶೋಕ್ನ ಬದಲಾಯಿಸ್ಬೋದಲ್ಲ. ನಿನ್ನ ನಂಬಿಕೆ ನಿನ್ನ ಡ್ಯಾಡಿಯಾಗಿ ನಾನು ಪ್ರಶ್ನಿಸ್ತಾ ಇದ್ದೀನಿ ಅಷ್ಟೇ. ಯಾವುದಕ್ಕೂ ಒಂದ್ಸರಿ ಯೋಚನೆ ಮಾಡಮ್ಮ. ಈ ಫೋಟೋನಲ್ಲಿರೋ ಪಾಪು ನಾನು ನೋಡಿದ್ಯಾ? ನೋಡಿಲ್ಲ. ನೋಡಿ ಹೇಳು. ನೋಡಲಿ. ಏನು ನೋಡಿದ್ರ ಸಾ? Yeah.
ನೀನೇನ್ ತೋರಿಸ್ತಾ ಇದೀಯೋ ಏನು ಹೇಳ್ತಾ ಇದೀಯೋ ನನಗಂತೂ ಅರ್ಥ ಆಗ್ತಿಲ್ಲ। नमस्ते अम्मा। नमस्ते नन मगा इल्ली ಒಳಗಿದ್ದಾರೆ। ಹೌದಾ ಇಂದ ಇದು ತಗೊಂಡು ಹೋಗೋ ಟೇಬಲ್ ಮೇಲೆ ಇಡು। ಸರಿ ಅಮ್ಮಾ। ಉಷಾರ್ ಉಷಾರ್ चरित्र अम्मा नीन यावाग बंदे ना यावागो बंदे नीन एलिक बोंबे इदे ना हौदम्मा एल सिक्तो इदो आरती अवरिगे मैसूर प्रांतिय कावेरी सीमे बळि सिक्तंतम्मा हौदा हां अप्पा यावदो देवकन्ये देवलोकदिंद भूलोकक्के बंदंगिदे हौदु हां इष्ट दोड्डदागिरो बोंबे ना हगुरवागिदे अंत हेळ्दल्ल हौदम्मा बेकाद्रे नीने ओंदसति एत्त नोडु नाना हाँ ये तो कौन थी यार इतको हाँ ओये अप्पा हाँ ये नो इधो हत्ती बम्बे इधंगी दे निजाने बाहर नहीं ला आउ दम्मा ननगिरो सीनियरिटी के प्रमोशन बंद रहे ननगी इन्नो बुर्तन कोटरे औरो ಇದನ್ನೆಲ್ಲಾ ನೋಡ್ತಿದ್ರೆ ಅಸುವು ಇನ್ನು ಜಾಸ್ತಿ ಆಗ್ತಾ ಇದೆ। ಬೇಗ ಬನ್ನಿ ಸರ್ ಊಟಕ್ಕೆ ಹೋಗಬೇಕು। ಲೇ ಆ ಯಾರ್ ಕೆತ್ತಿದರೋ ಏನೋ ಅದ್ಭುತವಾಗಿದೆಯೋ ಒಂದು ಕಲ್ಲಿನ ಶಿಲ್ಪ ಇಷ್ಟ ಅಗರವಾಗಿರೋದು ಮೊದಲೇ ಸರಿ ನೋಡ್ತಾ ಇರೋದು। ಹೌದಾ ಹಾ ಸರಿ ಬಾ ಊಟ ಮಾಡ್ಬಂತೆ। ಹಾ ಬನ್ನಿ ಸರ್ ಊಟ ಮಾಡಿ ನಂಗೆ ಹಸಿವಾಗ್ತಾ ಇದೆ ನಾನು ಹೋಗ್ತೀನಿ। ಸರಿ ಹೋಗಿ ಬೇಗ ಬಾ। ಹಾ ಹಾ ಅಂಜಲಿ ಅಲ್ಲಮ್ಮ ಮೇಲೆ ಆಡ್ತಿದ್ದಳೇನೋ ಸೆಕ್ಯೂರಿಟಿ ಏಯ್ ಸೆಕ್ಯೂರಿಟಿ ಮತ್ತೆ ಏನೈ ಸರ್ ಮೇಲೆ ಅಂಜಲಿ ಆಟ ಆಡ್ತಿದ್ದಳು ಹೋಗಿ ಕರ್ಕೊಂಡ ಬಾ। ಸರಿ ಈಗ ಆಗಲ್ಲ ಸರ್ ಹಸಿವಾಗ್ತಾ ಇದೆ ಕರ್ಕೊಂಡ ಬಂದ ಮೇಲೆ ತಿನ್ನ ಯಾ ಹೋಗು। हाँ साकम ओ इल्लिद्दिया ಅಬ್ಬಾ ನಿಂಗೋಸ್ಕರ ಎಲ್ಲಾ ಕಡೆ ಹುಡುಕ್ತೆ ಗೊತ್ತಾ ಇಲ್ಲೇನ್ ಮಾಡ್ತಿದ್ದೀಯಾ ಇದು ಮುತ್ತಿದ್ದೀಯಾ ಇದು ನಿಂಗೆಲ್ಲ ಬರಲ್ಲ ಇಲ್ಲಿ ಇಡು ಆ ನಿಂಗೆ ಒಂದು ಅದ್ಭುತ ತೋರಿಸ್ಲಾ ಇಲ್ಲಿದ್ದೀಯಾ ಅಬ್ಬಾ ನಿಂಗೋಸ್ಕರ ಎಲ್ಲಾ ಕಡೆ ಹುಡುಕ್ತೆ ಗೊತ್ತಾ ಇಲ್ಲೇನ್ ಮಾಡ್ತಿದ್ದೀಯಾ ಇದು ಮುತ್ತಿದ್ದೀಯಾ ಇದು ನಿಂಗೆಲ್ಲ ಬರಲ್ಲ ಇಲ್ಲಿ ಇಡು ಆ ನಿಂಗೆ ಒಂದು ಅದ್ಭುತ ತೋರಿಸ್ಲಾ ಗೆಜ್ಜೆ ಸೌಂಡ್ ಕೇಳಿಸ್ತಿದ್ಯಾ ಇವಾಗ ಕೇಳಿಸ್ತಾ ಇದೆಯಾ
ಕೇಳಿಸಲ್ಲ ಅಂದ್ರೆ ಏನು? ಇವಾಗ ಓ ಅಂದ್ರೆ ಈ ಸೌಂಡು ಹಾಗಾದ್ರೆ ನನಗೆ ಮಾತ್ರ ಕೇಳಿಸ್ತಾ ಇದೆ. ಸರಿ, ನನಗೆ ಕೇಳಿಸ್ತಾ ಇರೋದು ನಿನಗೆ ಕೇಳಿಸ್ತಾ ಇಲ್ಲ, ಆದ್ರಿಂದ ನಿಂಗೆ ಹಸಿವಿಲ್ಲ, ನಂಗೆ ಹಸು ಆಗ್ತಿದೆ. ಬಾ ಕೇಳ್ಕೋಗೋಣ ಬಾ. ಹಾ ಡ್ಯಾಡಿ ಎಲ್ಲಿದ್ದಾರೆ? ಎಲ್ಲಿಗೆ ಬನ್ನಿ ಅಂದ್ರು? ಡೀಟೇಲ್ಸ್ ಹೇಳದೆ ಇರೇ ಬರಲ್ವಾ? ಬರ್ತೀನಾದ್ರೆ ನಿಮ್ ಡ್ಯಾಡಿ ನನ್ನ ಬರ ಕೇಳಿರೋದು ಸುಳ್ಳು ಅಲ್ವಾ? ಗಾಡಿ ತೆಗಿ, ದೊಡ್ಡ ಡಿಟೆಕ್ಟಿವ್ ಬಾಬಾ. ಎಲ್ಲಿಗೆ? ಆ ಕಾರಲ್ಲಿ ಹೋಗ್ತಾ ಎಲ್ಲ ಹೇಳ್ತೀನಿ ಅನ್ನಲ್ಲ, ನಿನ್ನೇನ್ ಕಿಡ್ನಾಪ್ ಮಾಡಲ್ಲ, ಬೇಕಾದ್ರೆ ನೀನೇ ಕಾರ್ ಡ್ರೈವ್ ಮಾಡು. ನೀನ್ ಕಾರ್ ಡ್ರೈವ್ ಮಾಡ್ತಿದ್ರೆ ನಾನ್ ಬಾಸ್ ತರ ಕಣ್ತಿರ್ತೀನಿ. ಹೇಗೆ ಹೇಗೆ? ಜಸ್ಟ್ ಲೈಕ್ ದಟ್. ಜಸ್ಟ್ ಲೈಕ್ ದಟ್ಗೋಸ್ಕರ ನಾನ್ ಬರ್ಬೇಕಾ? ಏನ ಕಾರ್ತಿ, ಸುಮ್ನೆ ಕಾರ್ ಫ್ಯೂಯಲ್ ವೇಸ್ಟ್. ನಿನ್ಗೆ ಕೆಲವು ಫೀಲಿಂಗ್ಸ್ ಅರ್ಥ ಆಗಲ್ಲ, ಈಗೇನು ನಿನ್ಗೆ ಕಾರಣ ಬೇಕು ಅಷ್ಟೇ ಅಲ್ವಾ? ಸರಿ, ಈಗ ನಾನು ಕಾಸ್ಮೆಟಿಕ್ ಶಾಪಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಈಗ ಓಕೆನಾ? ಅದಕ್ಕೋಸ್ಕರ ನಾನು ಯಾಕೆ ಬರಬೇಕು? ಸರಿ, ಕಾಸ್ಮೆಟಿಕ್ಸ್ ಅಲ್ಲ, ತುಮಕೂರು ರೋಡಲ್ಲಿ ಲ್ಯಾಂಡು ತುಂಬ ಚೀಪಾಗಿ ಸಿಗ್ತಿದೆಯಂತೆ, ನೋಡ್ಕೊಂಡು ಬರೋಣ ಬಾ. ಅದಲ್ಲ, ಏನು ಆಂಟಿ ಪರ್ಮಿಷನ್ ಕೇಳ್ಬೇಕಾ? ನಾನು ಕೇಳಲ್ಲ ಆಂಟಿ. ಅಶೋಕ್ ನಾನು ಶಾಪಿಂಗ್ ಹೋಗ್ತಾ ಇದ್ದೀವಿ. ನಿಲ್ಲು, ಬರ್ತೀನಿ ನಡಿ. ಚಲೋ, ಓ ನಿನ್ ಕಾರ್ ತರ ನನ್ ಬೆನ್ಸ್ ಕಾರ್ ಅಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ನಂಗೇನ ಹೇಳು, ನನ್ ಕಾರ್ ಬಗ್ಗೆ ಮಾತಾಡಿದ್ರೆ ಸುಮ್ನೆ ಇರಲ್ಲ. ಅಬ್ಬೋ ಹೌದು, ಆ ಡಬ್ಬಾ ಕಾರ್ನ ಇನ್ನು ಎಷ್ಟ್ ದಿನ ಓಡಿಸ್ತೀಯಾ? ನನ್ಗೆ ಅದೇ ಇಷ್ಟ. ಸೆಂಟಿಮೆಂಟಾ? ಕೆಲವು ಫೀಲಿಂಗ್ಸ್ ನಿಂಗೆ ಅರ್ಥ ಆಗೋದಿಲ್ಲ. ಪರವಾಗಿಲ್ವೇ, ಕೌಂಟ್ರು ಕೊಡ್ತಿದ್ಯಾ? ನನ್ ಮಾತು ನನಗೆ ವಾಪಸ್ ಮಾಡ್ತಿದ್ಯಾ? ಗುಡ್, ಚಲೋ. ಎಲ್ಲಿಗೆ? ನನ್ನಿಂದ ಆಗಲ್ಲ ಅಶೋಕ್. ಹೀಗಾದ್ರೆ ಹೇಗೇಳು? ಅರೆ, ಒಂದು ಹುಡುಗಿ ಬಂದಿದ್ದಾಳೆ, ಅದು ಕಾರ್ನಲ್ಲಿ ಬಂದು ಡೇಟಿಂಗ್ ಹೋಗ್ಬರೋಣ ಅಂದ್ರೆ ಎಲ್ಗೆ ಎಲ್ಗೆ ಅಂತೀಯಲ್ಲ. ನಿನ್ ಜೊತೆ ಬಂದ್ರೆ ಆ ಶಾಪಿಂಗ್ ಈ ಶಾಪಿಂಗ್ ಅಂತ ಸಿಟಿ ಪೂರ್ತಿ ಸುತ್ತಿಸ್ತೀಯ. ಅಷ್ಟಕ್ಕೂ ಪ್ರತಿ ಚಿಕ್ಕ ಕೆಲ್ಸಕ್ಕೂ ನನ್ನ ಯಾಕೆ ಕರೀತೀಯ? ಇವಾಗ ತಿರುಗದೆ ಹೋದ್ರೆ ಮತ್ತೆವಾಗ ತಿರುಗೋದು? ನನ್ಗೊಂದ್ 50, ನಿನ್ಗೆ 60 ಆದ್ಮೇಲ ಲೈಫ್ ಅಲ್ಲಿ ಫನ್ ಅಂಡ್ ಎಂಜಾಯ್ ಇರ್ಬೇಕಪ್ಪ. ಲೈಫ್ ಅಲ್ಲಿ ಇರ್ಬೇಕಾಗಿರೋದು ಫನ್ ಅಲ್ಲ, ಜವಾಬ್ದಾರಿ. ಜವಾಬ್ದಾರಿ ಇರ್ಬೇಕಾಗಿದ್ದು ಆಫೀಸಲ್ಲಿ, ಮನೆಯಲ್ಲಿ, ಕಾರಲ್ಲ. ನಡಿ, ಮಿಸ್ ಆಗಂಗಿಲ್ವಾ? ಸರಿ, ಹಣೆ ಬರ. ಬನ್ನಿ ಹಾಲು ಕುಡೀರಿ. ನಿಂತ್ಕೊಳ್ಳಿ, ಇಲ್ಲಿ ಬನ್ನಿ. ಏನಜ್ಜಿ, ಕೂತ್ಕೊಳ್ಳಿ. ಕೂತ್ಕೊಂಡ್ರ? ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಮಾವನ್ ಊಟ ಕೊಡಕ್ಕೆ ಮ್ಯೂಸಿಯಂ ಹೋಗಿದ್ನ, ಅಲ್ಲಿ ಒಂದ್ ಅಂದವಾದ ವಿಗ್ರಹ ನೋಡ್ದೆ. ಅಬ್ಬಾ, ಅದೆಷ್ಟು ಅಂದವಾಗಿದೆ ಅಂದ್ರೆ ದೇವ್ಲೋಕದಿಂದ ಭೂಲೋಕಕ್ಕೆ ಬಂದಿದೇನೋ ಅನ್ನಿಸ್ತು. ದೇವ್ರ ವಿಗ್ರಹ ಅಲ್ಲ ಕಣೋ, ಅಂದವಾಗಿರೋ ಹೆಣ್ಣಿನ ವಿಗ್ರಹ. ಅದೇನೋ ಅವ್ರಿಗೆ ಭೂಮಿಯೊಳಗ್ ಸಿಕ್ತಂತೆ, ಅದನ್ನ ಹೆಂಗ್ ಹೊರಗ್ ತೆಗಿಬೇಕು ಅಂತ ಎಲ್ರು ಟೆನ್ಷನ್ ಅಲ್ಲಿ ಒದ್ದಾಡ್ತಿದ್ರಂತೆ. ಟ್ರೈನಿಂದ ತೆಗಬಹುದಾಗಿತ್ತಲ್ಲ. ನಿನ್ ತಲೆ ಏನೇನೋ ತಗೊಂಡ್ ಹೋಗೋದನ್ನ ತೆಗೆದ್ರೆ ಬೊಂಬೆ ಡ್ಯಾಮೇಜ್ ಆಗಲ್ವಾ? ಅಂದವಾದ ಬೊಂಬೆ ಅಂತ ಹೇಳ್ತಿದಾರಲ್ವಾ ಅಜ್ಜಿ, ನೀವು ಹೇಳಿ ಅಜ್ಜಿ. ಒಟ್ನಲ್ಲಿ 4 ಜನ ಸೇರಿ ಆ ಬೊಂಬೆನ ಹೊರಗ್ ತೆಗೆದ್ರು. ಆದ್ರೆ ಬೊಂಬೆ ನೋಡಿ ಆಶ್ಚರ್ಯ ಆಯ್ತಂತೆ.
ಏನಕ್ಕೆ ಅವ್ರು ಭಯಪಟ್ಟಷ್ಟು ಆ ಬೊಂಬೆ ಏನಷ್ಟು ಭಾರ ಇರಲಿಲ್ಲ ತುಂಬಾ ಆಗರವಾಗಿತ್ತು ಒಬ್ನೇ ಹಂಗೆತ್ತಿ ಹೊರಗೆ ಇಟ್ಬಿಡ್ಬೋದು ಅದೇನಜ್ಜಿ ಕಲ್ಲಿನ ವಿಗ್ರಹ ಭಾರನೇ ಇಲ್ವಲ್ಲ ಯಾಕೆ ಅದೇ ಅಲ್ವೇ ಆಶ್ಚರ್ಯ ಒಟ್ನಲ್ಲಿ ಆ ಬೊಂಬೆನ ಹೊರಗೆ ತೆಗೆದ್ರು ಶುಭ್ರ ಮಾಡಿದ್ರು ಆಮೇಲೆ ಆ ಬೊಂಬೆ ನೋಡಿ ಎಲ್ರಿಗೂ ಕಣ್ಣು ಮಿಂಚೋಯ್ತಂತೆ ಏನಕ್ಕೆ ಆ ಬೊಂಬೆ ಅಂದ ನೋಡಿ ಅಷ್ಟ ಅಂದವಾಗಿದ್ಯಾ ಅಂದ ಅಂದ್ರೆ ಮಾಮೂಲಿ ಅಂದನಾ ಅಪ್ಪ ಅಂತ ಅಂದ ಅಂದವಾಗಿರೋ ಕಣ್ಣು ವಿಶಾಲವಾದ ಹಣೆ ಇಡಿದ್ರೆ ಕರ್ಗೋಗುತ್ತೆ ಅನ್ನೋ ಅಂತ ಕತ್ತು ಚಂದ ಮಾಮನ್ ನೋಡಿ ಕಣ್ಣು ಮೂಗು ಕೆತ್ತಿದ್ದಾರೆ ಅನ್ನೋನೋ ಚಂದ ಎಂತ ಪ್ರಶಾಂತವಾಗಿದೆಯೋ ಸುಂದರವಾಗಿರೋ ಕೈಗಳು ಸಣ್ಣ ನಡು ಅದಕ್ಕೆ ತಕ್ಕ ಭುಜಗಳು ಗುಂಡು ಮುಖ ನೋಡೋದಿಕ್ಕೆ ಎರಡು ಕಣ್ಣು ಸಾಲಲ್ಲ ಅನ್ಕೋ ಆ ಬೊಂಬೆಗೆ ಪ್ರಾಣ ಬಂದು ಮುಂದೆ ನಡೀತಿದ್ರೆ ಆ ನಡೆ ಎಷ್ಟು ಚೆನ್ನಾಗಿರುತ್ತೋ ಅಂತ ಊಹಿಸಕ್ಕೂ ಆಗಲ್ಲ ಅನ್ಕೋ ಅಷ್ಟು ಅಂದ ಆ